ಈಗ ರೈತರು ಯಾವಾಗಲೂ ಕೂಡ ಕಷ್ಟಪಟ್ಟು ಶ್ರಮವಹಿಸಿ ಬೆವರು ಸುರಿಸಿ ಬೆಳೆ ಬೆಳಿತಾರೆ ಆದರೆ ಅದಕ್ಕೆ ತಕ್ಕದಾದಂತೆ ನ್ಯಾಯ ಸಿಗಲ್ಲವಲ್ಲ ಸ್ವಾಮಿ ಅನ್ನೋದು ನಿನ್ನೆ ಮೊನ್ನೆ ಪ್ರಶ್ನೆ ಎಲ್ಲ ಬಹಳಷ್ಟು ದಿನಗಳಿಂದ ಇದೆ ಈಗ ಯಾವ ವಿಚಾರಕ್ಕೆ ಅಂದ್ರೆ ಕೊಬ್ಬರಿಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿ ಧರಣಿ ಮಾಡ್ತಾ ಇದ್ದಾರೆ ಎಲ್ಲಿ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಡೆದಂತ ಒಂದು ಪ್ರತಿಭಟನೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಧರಣಿ ನಡೆಸಲಾಗಿದೆ ಉಪವಿಭಾಗಾಧಿಕಾರಿಗಳ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ನಫೆಡ್ ತೆರೆದರೂ ರೈತರಿಗೆ ಅನುಕೂಲವಾಗಿಲ್ಲ ಅನ್ನುವ ಆರೋಪ ಏನು ನಫೆಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಏನು ಮಾಡುತ್ತೆ ಇಲ್ಲಿ ರೈತರಿಗೆ ಬೇಕಾದ ಅಂದ್ರೆ ಅವರಿಗೆ ಪೂರಕವಾಗಿ ಅಂದ್ರೆ ಮಾರ್ಕೆಟಿಂಗ್ ವಿಚಾರ ಇರಬಹುದು ಅಥವಾ ಸ್ಟೋರೇಜ್ ವಿಚಾರ ಇರಬಹುದು ಹಾಗಾಗಿ ನಫೆಡ್ನ ಅಂದ್ರೆ ಇಲ್ಲಿ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೆ ಅಲ್ಲಿ ತೆರೆದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ ನಫೆಡ್ ತೆರೆದ್ರೂ ಕೂಡ ಯಾವುದೇ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೆಲಸ ಆಗ್ತಾ ಇಲ್ಲ ಅವರಿಗೆ ಬೇಕಾದಂತ ಪೂರಕವಾದ ಕೆಲಸಗಳು ಆಗ್ತಾ ಇಲ್ಲ ನಫೆಡ್ ನಿಂದ ಹಾಗಾಗಿ ಉಪವಿಭಾಗಾಧಿಕಾರಿಗಳ ಕಚೇರಿ ಬಳಿನೇ ರೈತರು ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ ಕೊಬ್ಬರಿಗೆ 20,000 ರೂಪಾಯಿ ಬೆಂಬಲ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ಬೆಳಗಾರರ ಮೇಲೆ ನಿರ್ಲಕ್ಷ್ಯ ಇದೆ ಅಂತ ಅಲ್ಲಿ ಆಕ್ರೋಶ ಭರಿತರಾಗಿದ್ದಾರೆ ಒಂದು ಕಡೆ ಸಚಿವರು ಶಿಕ್ಷಣ ಸಚಿವರು ಇದ್ದಾರೆ ಇನ್ನೊಂದು ಕಡೆ ಕಾನೂನು ಸಚಿವರು ಇದ್ದಾರೆ ಬಿಸಿ ನಾಗೇಶ್ ಮತ್ತು ಜೆ ಮಾಧುಸ್ವಾಮಿ ಹೀಗಾಗಿ ಇಂತ ಸಚಿವರಲ್ಲ ಇದ್ದರೂ ಏನು ಪ್ರಯೋಜನ ಇಲ್ವಲ್ರಿ ಇವರಲ್ಲ ಯಾರು ಪರವಾಗಿ ಕೆಲಸ ಮಾಡ್ತಿದ್ದಾರೆ ರೈತರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದಂಥ ಒಂದು ಗೌರವ ಇಲ್ಲ ಅವರು ಬೆಳೆದಂಥ ಬೆವರಿಗೆ ಅಥವಾ ಅವರು ಬೆಳೆದಂಥ ಬೆಳೆಗೆ ಯಾವುದೇ ಇದೇ ಇಲ್ಲ ಪೂಜನೀಯ ಭಾವನೆ ಇಲ್ಲ ಏನಿಲ್ಲ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ